ಜಾಗೃತ ಚಿಕ್ಕಮಗಳೂರು ಅಭಿಯಾನ ಕೈಗೊಳ್ಳುತ್ತೇವೆ ಎಂದು ಕ್ಯಾತನಬಿಡು ಪ್ರತಿಷ್ಠಾನ ಹಾಗೂ ಜನಧನಿ ಸಂಘಟನೆ ಮತ್ತು ವಿಶ್ವ ಮಾನವ ಯುವ ವೇದಿಕೆಯಿಂದ ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಲಾಗಿತ್ತು. ಈ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದಂತಹ ಮುಕುಂದರಾವ್ ಖ್ಯಾತ ಕವಿಗಳು ಪಠ್ಯಪುಸ್ತಕ ಪರಿಷ್ಕರಣೆಯ ವಿಚಾರದಲ್ಲಿ ಆಗಿರುವಂತಹ ದೊಡ್ಡ ಲೋಪದೋಷಗಳ ಬಗ್ಗೆ ಸವಿಸ್ತಾರವಾಗಿ ಮಾತನಾಡಿದರು. निवृत्त प्रांशुपालरु विश्वमानव वेदिकेय प्रमुखरु आगिरतक्कंत रामेगौडरु कूड वैरेगौडरु कूड नम्म नडुवे इवत्त पत्रिकागोष्ठियल्लि पाल्गोंडिद्दारे. इवत्तिन जनधनिय संघटनेय मुखंडरु रैत मुखंडरागिरतक्कंत प्रशांतप्पनिद्दारे, दलित मुखंडरु जनपरवागि तम्मन्न तावु तोडगिसिकोंडिरतक्कंत अण्णय्यनवरिद्दारे, हागू रवि अवरु कूड इवत्तिन पत्रिकागोष्ठियल्लि पाल्गोंडिद्दारे. ಬಹಳಷ್ಟು ವಿಷಯಗಳನ್ನು ನಮ್ಮ ಕವಿಗಳು ಮುಂದೆ ಮಾತನಾಡಿದ್ದಾರೆ. ರೋಹಿತ್ ಚಕ್ರತೀರ್ಥ ಒಬ್ಬ ನಾಲಾಯಕ ವ್ಯಕ್ತಿ. ಇವನಿಗೆ ಪಠ್ಯ ಪರಿಷ್ಕರಣೆಯ ವಿಚಾರದಲ್ಲಿ ಸಾಮಾನ್ಯ ಜ್ಞಾನವೂ ಇಲ್ಲದಂತಹ ವ್ಯಕ್ತಿಗೆ ಸರ್ಕಾರ ದೊಡ್ಡ ಜವಾಬ್ದಾರಿ ನೀಡಿರುವುದು ಖಂಡನೀಯ. ಬಿಜೆಪಿ ಸರ್ಕಾರವು ಪುರೋಹಿತಶಾಹಿ ಆಡಳಿತಕ್ಕೆ ಮನ್ನಣೆ ನೀಡುತ್ತಿದೆ. ಆತನ ಹೆಸರಿನ ಮುಂದೆ ಪೂ ಸೇರಿಸಿಕೊಂಡರೆ ಪುರೋಹಿತ ಚಕ್ರತೀರ್ಥ ಎಂದು ಸೇರಿಸಿಕೊಳ್ಳಬಹುದು. ಆಗ ಗೊತ್ತಾಗುತ್ತದೆ ಬಿಜೆಪಿ ಸರ್ಕಾರವು ಕೇವಲ ಒಂದು ಧರ್ಮಕ್ಕೆ ಮಾತ್ರ ಸೀಮಿತವಾಗಿ ಆಡಳಿತ ನಡೆಸುತ್ತದೆ. ದೇಶದಲ್ಲಿ ಹಿಂದುಳಿದ ವರ್ಗದವರು ದಲಿತರನ್ನು ಕಡೆಗಣಿಸುತ್ತಿದೆ ಎಂದು ಆರೋಪಿಸಿದರು. ಪಠ್ಯಪುಸ್ತಕಗಳಲ್ಲಿ ಅಂತ ಅವಾಂತರಗಳನ್ನು ಅವರು ಸೃಷ್ಟಿ ಮಾಡಿದ್ದಾರೆ ಅಂತ ನಾವು ಇದರ ಬಗ್ಗೆ ಸಾಕಷ್ಟು ಸಲಿ ಸರ್ಕಾರಕ್ಕೆ ನಾನಾ ಮುಖಗಳ ಮೂಲಕ ನಾನಾ ಬರೆಯಗಳ ಮೂಲಕ ಅವರ ಮೇಲೆ ಒತ್ತಡ ತಂದಿದ್ದೀವಿ. ಈಗ ಮತ್ತೆ 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 ಮಾತಾಡ್ತಾ ಇದ್ದರೆ ಬಹುಶಃ ನಿಮಗೂ ಬೇಜಾರಾಗ್ಬೋದು. ಏನು ಸರಿ ಹೇಳಿದ್ದೆ ಹೇಳ್ತೀರಿ, ಇನ್ನು ಎಷ್ಟು ದಿವಸ ಇದೆ ಹೇಳ್ತಾ ಇರ್ತೀರಿ. ಈಗಾಗಲೇ ಪಠ್ಯಪುಸ್ತಕಗಳೆಲ್ಲ ಶಾಲಾ ಕಾಲೇಜು ಶಾಲೆಗಳಿಗೆ ಬಂದುಬಿಟ್ಟಿದ್ದಾವೆ. ಮಕ್ಕಳಿಗೆ ಮಧ್ಯಂತರ ಇದು ಬರ್ತಾ ಇದೆ, ಅವರು ಓದೋದು ಬೇಡವಾ? ಆ ಥರದ ಪ್ರಶ್ನೆಗಳು ತುಂಬ ಜನರ ಮನಸ್ಸಲ್ಲಿ ಬರೋ ಸಾಧ್ಯತೆ ಇದೆ. ಒಂದು ಅರ್ಥ ಮಾಡ್ಕೊಳ್ಳಿ, ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಯಾರಾದರೂ ಪ್ರಜೆಗಳು ಕೆಲವು ಪ್ರಶ್ನೆಗಳನ್ನು ಸರ್ಕಾರಕ್ಕೆ ಕೇಳಿದಾಗ ಸರ್ಕಾರ ಅದಕ್ಕೆ ಸಮಂಜಸವಾದ ಉತ್ತರವನ್ನು ಕೊಡಬೇಕು. ಅಕಸ್ಮಾತ್ ಸರ್ಕಾರಕ್ಕೆ ತಾನು ತಪ್ಪು ಮಾಡಿದ್ದೀನಿ ಅಂತ ಮನವರಿಕೆ ಆದಾಗ ಅದನ್ನು ತಿದ್ದುಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಹಾಗೂ ಕ್ಯಾತನಬಿಡು ಪ್ರತಿಷ್ಠಾನದ ರವೀಶ್ ಕ್ಯಾತನಬಿಡು ಅವರು ಮಾತನಾಡಿ, ಈಗಾಗಲೇ ಪಠ್ಯಪುಸ್ತಕ ಪರಿಷ್ಕರಣೆ ವಿಚಾರವಾಗಿ ಹಲವಾರು ಹೋರಾಟಗಳನ್ನು ಮಾಡುತ್ತಲೇ ಬಂದಿದ್ದೇವೆ. ಸಂವಾದ ಕಾರ್ಯಕ್ರಮವನ್ನು ಕೂಡ ನಡೆಸಿದ್ದೇವೆ. ಜೊತೆಗೆ ಎಸ್ಕೋಪಲ್ನಿಂದ ಹಿಡಿದು ನಿಡಗಟ್ಟದ ಗಾಂಧಿಗುಡಿಯವರೆಗೆ ಕಾಲ್ನಡಿಗೆ ಜಾಥಾವನ್ನು ಸಹ ನಡೆಸಲಾಯಿತು. ಇದರಲ್ಲಿ ಗ್ರಾಮೀಣ ಭಾಗದ ರೈತಾಪಿ ವರ್ಗದ ಜನರು ಹಾಗೂ ಮಹಿಳೆಯರು ಸಹ ಭಾಗವಹಿಸಿದ್ದರು. ಇದು ಚಿಕ್ಕಮಗಳೂರಿನ ಇತಿಹಾಸದಲ್ಲೇ ದೊಡ್ಡ ಚರಿತ್ರೆಯಾಗಿದೆ ಎಂದು ಹೇಳಿದರು. ಈ ಜಿಲ್ಲೆಯೊಳಗೆ ಜನಪರವಾದ ಮನುಷ್ಯಪರವಾದ ವಿಚಾರಗಳನ್ನು ಇಟ್ಕೊಂಡು ಸಂದರ್ಭಕ್ಕನುಸಾರವಾಗಿ ಮತ್ತೆ ಸಮಾಜದ ದಿಕ್ಕು ತಪ್ಪದ ಹಾಗೆ ಎಚ್ಚರವಾಗಿಡುವಂಥ ಕೆಲಸವನ್ನು ನಿರಂತರವಾಗಿ ನಡೆಸ್ಕೊಂಡು ಬರ್ತಾರೆ. ಒಂದು ಹೆಮ್ಮೆ ಮತ್ತು ಒಂದು ಸಂತೋಷ ಏನಂತಂದರೆ ನಮ್ಮ ನಡುವೆ ಇವತ್ತಿನ ನಮ್ಮ ಜೊತೆ ಬೆಂಗಳೂರಿನ ವಿಶ್ವಮಾನವ ವೇದಿಕೆಯ ಒಕ್ಕೂಟದ ಸದಸ್ಯರು ನಮ್ಮ ಮತ್ತು ಹಿರಿಯರು ಎಲ್ಲರೂ ಕೂಡಿ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ನಮ್ಮೆಲ್ಲರ ಈ ಜಿಲ್ಲೆಯ ಒಂದು ಹೆಮ್ಮೆಯ ವಿಚಾರ ಅಂತ. ತಮ್ಮೆಲ್ಲರಿಗೂ ಮಾಹಿತಿ ಇದೆ, ಪಠ್ಯಪುಸ್ತಕ ಸೃಷ್ಟಿಸಿರಬಹುದಾದಂಥ ಸಮಾಜದ ಅಸಮಾನತೆಯನ್ನು ಮತ್ತು ಸಮಾಜದೊಳಗೆ ದೊಳ್ಳೂರಿಯನ್ನು ಸಮಾಜದಲ್ಲಿ ಭೇದ ಭಾವಗಳನ್ನು ಸೃಷ್ಟಿ ಮಾಡಿರತಕ್ಕಂಥ ವಿಚಾರಗಳನ್ನು ಇಟ್ಟುಕೊಂಡು ಇವತ್ತು ನಮ್ಮ ಕವಿಗಳು ಮಾತನಾಡಿದ್ದಾರೆ. ಈಗಾಗಲೇ ಕೊಪ್ಪದ ನಮ್ಮ ಗೆಳೆಯರು ಒಂದು ಕಾರ್ಯಕ್ರಮವನ್ನು ಈ ವಿಚಾರವಾಗಿ ನಡೆಸಿದ್ದಾರೆ, ಸುಧೀರ್ ಕುಮಾರ್ ಮುರಳಿ ಮತ್ತು ಇತರೆ ಸ್ನೇಹಿತರು. ಕ್ಯಾತನಬಿಡು ಪ್ರತಿಷ್ಠಾನ ಜನಧನಿ ಸಂಘಟನೆ ಈ ಹಿಂದೆ ಎರಡು ಕಾರ್ಯಕ್ರಮಗಳನ್ನು ನಡೆಸಿದೆ. ಒಂದು ಪಠ್ಯಪುಸ್ತಕದ ಕುರಿತು ಸಂವಾದವನ್ನು ನಡೆಸಿದೆ. ಎಸ್ಕೊಪ್ಪಲ್ನಿಂದ ನಿಡಗಟ್ಟಕ್ಕೆ ಗಾಂಧಿಗುಡಿಯ ತನಕ ಕಾಲ್ನಡಿಗೆ ಜಾಥಾವನ್ನು ಕೂಡ ಮಾಡಿದೆ. ನಾನು ಈ ಸಂಘಟನೆಯ ಮುಂದಿನ ಕಾರ್ಯಕ್ರಮದ ವಿಷಯವನ್ನಷ್ಟೇ ಹೇಳಿ ರಾಜ್ಯದ ಕಾರ್ಯಕ್ರಮ ಮತ್ತು ಈ ಪಠ್ಯಪುಸ್ತಕದ ವಿಷಯವನ್ನು ಕುರಿತು ಮುಕುಂದ ರಾಜ್ ಅವರು ಮಾತನಾಡಿದ್ದಾರೆ. ಮುಂದಿನ ತಿಂಗಳು ನಾವು ಜಾಗೃತ ಚಿಕ್ಕಮಗಳೂರು ಅನ್ನುವ ವಿಚಾರವನ್ನು ಇಟ್ಟುಕೊಂಡು
ಚಿಕ್ಕಮಗಳೂರು ನಗರದೊಳಗೆ ಸುಮಾರು 15 ಕಿಲೋಮೀಟರ್ಗಳ ವ್ಯಾಪ್ತಿ ಒಳಗೆ ಸುಮಾರು ಒಂದು 50,000 ಕರಪತ್ರಗಳನ್ನು ಹಾಕಿ ನಾಡಿನ ಎಲ್ಲ ಹಿರಿಯ ಸಾಹಿತಿಗಳನ್ನು ಮಠಾಧೀಶರನ್ನು ರೈತ ಒಕ್ಕೂಟದ ನಾಯಕರನ್ನು ದಲಿತ ನಾಯಕರನ್ನು ಕಾರ್ಮಿಕ ನಾಯಕರನ್ನು ಜನಪರವಾಗಿರ್ತಕ್ಕಂಥ ಎಲ್ಲ ಪ್ರಗತಿಪರ ಮನಸ್ಸುಗಳನ್ನು ಸೇರಿಸಿ ಚಿಕ್ಕಮಗಳೂರಿನಲ್ಲಿ ಜಾಗೃತ ಚಿಕ್ಕಮಗಳೂರು ಅನ್ನುವ ಜಾಥಾವನ್ನು ಹಮ್ಮಿಕೊಂಡಿದ್ದೀವಿ. ನಗರದ ಎಲ್ಲ ಪ್ರಮುಖ ಬೀದಿಯಲ್ಲಿ ಜಾಗೃತ ಚಿಕ್ಕಮಗಳೂರು ನಡಿಯಲ್ಲಿ ಪಠ್ಯಪುಸ್ತಕ ಸೃಷ್ಟಿಸಬಹುದಾದಂಥ ಈ ಎಲ್ಲ ಅವಾಂತರಗಳನ್ನು ಕುರಿತು ಒಂದು ಜನಜಾಗೃತಿ ಜಾಥಾವನ್ನು ಮಠಾಧೀಶರುಗಳ ನೇತೃತ್ವದ ನಡಿ ಕಾಲ್ನಡಿಗೆಯ ಜಾಥಾವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಅದನ್ನು ಮುಂದಿನ ದಿನಗಳಲ್ಲಿ ಜಾಗೃತ ಚಿಕ್ಕಮಗಳೂರು ಅಭಿಯಾನದ ಮುಖಾಂತರ 50,000 ಕರಪತ್ರಗಳನ್ನು ಹಂಚುವ ಮೂಲಕ ನಗರದಲ್ಲಿ 15 ಕಿಲೋಮೀಟರ್ ಒಳಗಡೆ ಜಾಥಾವನ್ನು ಮಾಡುತ್ತೇವೆ ಎಂದು ಹೇಳಿದರು. ಇನ್ನು ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ಮರಳಯ್ಯಣ್ಣಯ್ಯ, ರೈತ ಮುಖಂಡರಾದ ಗುರುಶಾಂತಪ್ಪ ಹಾಗೂ ನಿವೃತ್ತ ಪ್ರಾಂಶುಪಾಲರು ಮತ್ತು ವಿಶ್ವಮಾನವ ಯುವ ವೇದಿಕೆಯ ಸದಸ್ಯರಾದ ಬೈರೇಗೌಡರು ರವಿ ಹಾಜರಿದ್ದರು. ಮಕ್ಕಳು ಓದುವ ಪಠ್ಯಪುಸ್ತಕಗಳನ್ನು ತುಂಬ ಕೆಡಿಸಿರೋದ್ರ ಬಗ್ಗೆ ನಾಡಿನ ಎಲ್ಲ ಜನರಿಗೂ ಗೊತ್ತು. ಈಗಾಗಲೇ ಪಠ್ಯಪುಸ್ತಕವನ್ನು ಅವರು ಸರಬರಾಜು ಮಾಡಿದ್ದಾರೆ. ವಿಶ್ವಮಾನವ ಕ್ರಾಂತಿಕಾರಿ ಮಹಾಕವಿ ಕುವೆಂಪು ಹೋರಾಟ ಸಮಿತಿಯ ಮೂಲಕ ನಾವು ತೋರಿಸ್ಕೊಟ್ಟಿರುವಂಥದ್ದು ತಪ್ಪುಗಳು ಮತ್ತು ದೇವೇಗೌಡರು ಹೇಳಿರೋದು, ನಿರ್ಮಲಾನಂದ ಸ್ವಾಮಿಗಳು ಹೇಳಿರೋದು, ನಾಡಿನ ಎಲ್ಲ ಪ್ರಜ್ಞಾವಂತರು ಹೇಳಿರುವ ವಿಚಾರಗಳನ್ನು ಸರ್ಕಾರ ಪರಿಗಣನೆ ಮಾಡಿ ತನ್ನ ತಪ್ಪುಗಳನ್ನು ತಿದ್ದುಕೊಂಡು ತಿದ್ದೋಲೆಗಳು ಅಂತ ಕಳಿಸಿದೆ ಎಲ್ಲ ಶಾಲೆಗಳಿಗೂ. ತಿದ್ದೋಲೆಗಳು ಮಕ್ಕಳಿಗೆ ಕೈಗೆ ತಲುಪಲ್ಲ, ಮಕ್ಕಳಿಗೆ ಓದೋಕ್ಕಾಗಲ್ಲ, ಅದನ್ನು ಯಾರೋ ಒಬ್ಬ ಮೇಷ್ಟ್ರ ಕೈಲಿ ಸಿಗುತ್ತೆ. ನಾವು ಇಷ್ಟೆಲ್ಲ ಹೇಳ್ತಾ ಇದ್ರು ಕೂಡ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸರ್ಕಾರ ಜನರ ಮಾತನ್ನು ಕೇಳಲ್ಲ ಅಂತಂದರೆ ಪ್ರಜಾಪ್ರಭುತ್ವದ ಬಗ್ಗೆ ಈ ಸರ್ಕಾರಕ್ಕೆ ಗೌರವ ಇಲ್ಲ, ನಂಬಿಕೆ ಇಲ್ಲ. ಮುಂದಿನ ತಿಂಗಳು ದಿನಾಂಕ ಇನ್ನೂ ಸಂಪೂರ್ಣ ನಿಗದಿಯಾಗಿಲ್ಲ. ಬೆಂಗಳೂರಿನ ವಿಶ್ವಮಾನವ ವೇದಿಕೆ, ಚಿಕ್ಕಮಗಳೂರಿನ ಕ್ಯಾಪ್ಟನ್ ಬಿಟ್ ಪ್ರತಿಷ್ಠಾನ, ಜನಧನಿ ಸಂಘಟನೆ, ಇನ್ನೂ ಅನೇಕ ಸಂಘಟನೆಗಳ ಜೊತೆಗೂಡಿ ಪಠ್ಯಪುಸ್ತಕಗಳು ಸೃಷ್ಟಿಸಿರಬಹುದಾದಂಥ ಅನಾಹುತಗಳನ್ನು, ಅಸಮಾನತೆಯನ್ನು ಕುರಿತು ಜನರಿಗೆ ಮನವರಿಕೆ ಮಾಡಲಿಕ್ಕಾಗಿ ಜಾಗೃತ ಚಿಕ್ಕಮಗಳೂರು ಅಂತೇಳಿ ನಾವು ಒಂದು ಕಾಲ್ನಡಿಗೆ ನಗರದೊಳಗೇ ಸುಮಾರು 15 ಕಿಲೋಮೀಟ್ರು ನಡೆಯುವಂಥ ಒಂದು ಯೋಜನೆಯನ್ನು ನಾವು ಹಾಕ್ಕೊಂಡಿದ್ದೀವಿ.